ಇನ್ನು ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆಗೆ ಯಾವಾಗ ಬರ್ತಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಲೋಕಸಭೆಗೆ ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಆ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ವಯನಾಡಿನಲ್ಲಿ ಬಿರುಸು ಪಡಿತಾ ಇದೆ ಮತದಾನ. ವಯನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ. ಇನ್ನು ಮತಗಟ್ಟೆಗಳಿಗೆ ಬಂದು ಜನ ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಅವರನ್ನು ಲೋಕಸಭೆಯಲ್ಲಿ ನೋಡಬೇಕು ಅಂತ ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ನಾಯಕರು ಆ ಒಂದು ಕನಸನ್ನು ಕೂಡ ಇಟ್ಕೊಂಡಿದ್ರು. ಈ ನಡುವೆ ಪ್ರಿಯಾಂಕಾ ಗಾಂಧಿ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರೂ ಕೂಡ ಚುನಾವಣೆಗೆ ಮಾತ್ರ ಅವರು ಬರ್ತಾ ಇರಲಿಲ್ಲ, ಸಂಸದರಾಗುವಂತಹ ಒಂದು ಸೌಭಾಗ್ಯ ಅವರಿಗೆ ಬಂದಿರಲಿಲ್ಲ. ಆದರೆ ಈಗ ಮೊದಲ ಬಾರಿ ಲೋಕಸಭಾ ಚುನಾವಣಾ ಕಣಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಧುಮುಕಿದ್ದಾರೆ. ವಯನಾಡಿನಲ್ಲಿ ಬಿಜೆಪಿಯಿಂದ ನವ್ಯ ಹರಿದಾಸ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಲೆಫ್ಟ್ ಪಕ್ಷದಿಂದಲೂ ಕೂಡ, ಅಂದರೆ ಎಡಪಂಥೀಯ ಪಕ್ಷದಿಂದಲೂ ಕೂಡ ಸತ್ಯನ್ನ ಮೊಕೇರಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಪಕ್ಷದಿಂದ ಸತ್ಯನ್ ಮೊಕೇರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಅವರ ಭವಿಷ್ಯ ಎನ್ನುಳದಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅವರೆಲ್ಲರ ಭವಿಷ್ಯ ಈಗ ಇವಿಎಂನಲ್ಲಿ ಭದ್ರವಾಗ್ತಾ ಇರುವಂಥದ್ದು. ಇನ್ನು ಕಳೆದ ಬಾರಿ ಇದೇ ಒಂದು ಕ್ಷೇತ್ರದಿಂದ 100,000 ಮತಗಳ ಅಂತರದಿಂದ ರಾಹುಲ್ ಗಾಂಧಿ ಅವರು ಭಾರಿ ವಿಜಯವನ್ನು ಸಾಧಿಸಿದರು. ಇದೇ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಈಗ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಅವರು ತೆರಳಿದರು. ಅದಾದ ಬಳಿಕ ಈ ಒಂದು ಕ್ಷೇತ್ರ ತೆರವಾಗಿತ್ತು. ಈ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಸ್ಪರ್ಧೆ ಮಾಡಿಸಬೇಕು ಅಂತ ಕಾಂಗ್ರೆಸ್ ಕೂಡ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ವಯನಾಡಿನಲ್ಲಿ ಈಗ ಮತದಾನ ನಡೀತಾ ಇರುವಂಥದ್ದು. ವಯನಾಡಿನಲ್ಲಿ ಮತದಾನ ಬಿರುಸು ಪಡೆದುಕೊಳ್ತಾ ಇದೆ. ಜನ ತಮ್ಮ ತಮ್ಮ ಮನೆಗಳಿಂದ ತೆರಳಿ ಇದೀಗ ಮತಗಟ್ಟೆಗಳತ್ತ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಈ ನಡುವೆ ಯಾರ ಪರವಾಗಿ ಆ ಮತದಾರರು ಹೆಚ್ಚು ಮತಗಳನ್ನು ನೀಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪ್ರಿಯಾಂಕಾ ಗಾಂಧಿ ಅವರ ಅದೃಷ್ಟ ಖುಲಾಯಿಸತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಆ ಒಂದು ಕುತೂಹಲ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಲೋಕಸಭೆಗೆ ಅವರು ಬರಬೇಕು, ಯಾಕಂದರೆ ಕಾಂಗ್ರೆಸ್ ಕೂಡ ಈಗ ಒಂದು ಪ್ಲ್ಯಾನ್ ಮಾಡಿಕೊಂಡಿದೆ, ಅಂದರೆ ಪ್ಲ್ಯಾನ್ ಬಿ ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಅವರ ಮೇಲೆ ಈ ಹಿಂದೆ 2 ವರ್ಷಗಳವರೆಗೆ ಒಂದು ಏನು ಶಿಕ್ಷೆಯಾದಂತಹ ಒಂದು ಪ್ರಕರಣ ಆಯಿತು, ಅವರ ಲೋಕಸಭಾ ಸದಸ್ಯತ್ವ ಏನು ರದ್ದಾಯಿತು. ಆ ಒಂದು ವಿಚಾರದ ಬಳಿಕ ಕಾಂಗ್ರೆಸ್ ಕೂಡ ಈಗ ಆ್ಯಕ್ಟಿವ್ ಆಗಿರುವಂಥದ್ದು ಪ್ಲ್ಯಾನ್ ಬಿಯನ್ನು ಇದೇ ಕಾರಣಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರನ್ನ ಅವರ ರಾಜಕೀಯ ಭವಿಷ್ಯಕ್ಕೆ ಏನಾದರೂ ಕುತ್ತು ಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ನಿರ್ಭಾರವಾಗೋದಕ್ಕೆ ಅಂತ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ ಅನ್ನುವಂತಹ ಕೆಲವು ಮಾತುಗಳು ಕೇಳಿಬರುತ್ತೆ. ಇನ್ನು ರಾಹುಲ್ ಗಾಂಧಿ ಅವರಿಗೆ ಪರ್ಯಾಯವಾಗಿ ಒಂದು ನಾಯಕತ್ವ ಕೂಡ ಪಕ್ಷದಲ್ಲಿ ಇರಬೇಕು ಅನ್ನುವಂತಹ ಒಂದು ನಿರ್ಧಾರ ಕೂಡ ಕಾಂಗ್ರೆಸ್ನಲ್ಲಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಗೆ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಕೂಡ ಲೋಕಸಭೆಯಲ್ಲಿ ಇದು ಬಲ ತುಂಬೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಇನ್ನು ಮತದಾರರು ಕೂಡ ಇವತ್ತು ಬೆಳಗಿನ ಜಾವ 7 ಗಂಟೆಯಿಂದ ಮತಗಟ್ಟೆಗಳತ್ತ ದೌಡಾಯಿಸ್ತಾ ಇದ್ದಾರೆ. ಯಾರ್ಯಾರು ಕೆಲಸಕ್ಕೆ ಹೋಗಬೇಕು, ಕೆಲಸಕ್ಕೆ ಹೋಗುವಂತಹ ಜನ ಬೆಳ್ಳಂಬೆಳಗ್ಗೆ ಎದ್ದು 7 ಗಂಟೆಗೆ ಮತದಾನಕ್ಕೆ ಹಾಜರಾಗಿದ್ದಾರೆ. ಮತದಾನ ಪ್ರಕ್ರಿಯೆ ಬಿರುಸು ಕೂಡ ಪಡೆದುಕೊಳ್ತಾ ಇದೆ. ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರು ಕೂಡ ಆಗಮಿಸ್ತಾ ಇದ್ದಾರೆ. ಸಾಯಂಕಾಲ 5-6 ಗಂಟೆಯವರೆಗೆ ಎಷ್ಟು ಜನ ಮತದಾರರು ಮತದಾನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.